ನಿಮ್ಮ ವೀಕ್ನೆಸ್ ಅದು ತಾಲೂಕು ಆಫೀಸಿಂದ ಹಿಡಿದು ನಿಮ್ಮ ವಿ ಎವರೆಗೂ ಕೂಡ ನಾನು ಹೇಳ್ತೀನಿ. ನಿಮ್ಮ ವೀಕ್ನೆಸ್ ನಾನು ಗೌರವಸ್ಥರು ನಿಮ್ಮ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಿ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಇಲ್ಲಿ, ಅವ್ರ ಪಾಡಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂದರೆ ನಮಗೆ ಬೇರೆಯವ್ರಂಗೆ ಎಮ್ ಎಲ್ ಎಗಳಂಗೆ ದಿನ ನಿಮ್ಮನ್ನು ಕೂರಿಸ್ಕೊಂಡು ಪಾಠ ಹೇಳೋಕ್ಕೆ ಚರ್ಚೆ ಮಾಡೋದು ನಮ್ಮ ಸಮಯವೂ ಇಲ್ಲ, ಕೋಟ್ ಕಟ್ಟಲೆ ಅನುದಾನ ಬಂದರೆ ಗುದ್ಲಿ ಪೂಜೆ ಬರೋಕ್ಕೆ ನಮ್ಗೆ ಟೈಮ್ ಇಲ್ಲ. ನಮಗೆ ಒಂದು ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದೀವಿ, ನೀವೆಲ್ಲ 500 ಸಾವಿರಕ್ಕೆ ಕೈ ಚಾಚಿ ನಮ್ಮ ನಮಗೆ ಅಸಹ್ಯ ಮಾಡ್ತಾ ಇದ್ದೀರಲ್ಲ. ನಾ ಪಟ್ಟಿ ಸಮೇತ ಹೇಳ್ಬೋದು, ನಾನು ದಯಮಾಡಿ ನಮಗೆ ಆಗದೇ ಇಲ್ಲ ಸರ್, ಆ ಥರ ಊಟ ಮಾಡೋ ಅಭ್ಯಾಸ ಇಲ್ಲ ನಮಗೆ, ಕೈ ಚಾಚೆ ಊಟ ಮಾಡೋ ಅಭ್ಯಾಸ ಇಲ್ಲ, ಅಂತ ಊರು ಖಾಲಿ ಮಾಡಿ ದಯವಿಟ್ಟು, ನಮ್ಮಲ್ಲಿರಬೇಡಿ ದಯವಿಟ್ಟು ಅಂತವ್ರು. ಇವತ್ತು ಆನ್ಲೈನ್ ಸಿಸ್ಟಮ್ ಬಂದಿರೋದೇ ಪಾರದರ್ಶಕವಾದಂಥ ಒಂದು ಆಡಳಿತ ಈ ಗವರ್ನೆನ್ಸ್. ಪಾಪ ಬರ್ತಾ ನಮ್ಮ ಜನರಿಗೆ ಎಜುಕೇಷನ್ ಇಲ್ಲ, ಪಾಪ ಅವ್ರು ಡಿಪೆಂಡ್ ನಿಮ್ಮೇಲೆ ಡಿಪೆಂಡ್ ಆಗಬೇಕು. ಎಷ್ಟು ಜನ ಆರೈಗಳು ನಿಮ್ಮ ಹೆಡ್ ಆಫೀಸಲ್ಲಿ ಇದ್ದಿರ್ತಾವೆ, ಶಿಕಾರಿಪುರದಲ್ಲಿ ಆಫೀಸ್ ತಾಲೂಕು ಕೇಂದ್ರದಲ್ಲಿ ಎಷ್ಟು ಆಫೀಸ್ ಮಾಡ್ಕೊಂಡಿದ್ದೀರಿ, ನಿಮ್ಮ ನಾಡ್ಕೇಚರ್ ನೀವು ಅಲ್ಲಿ ಇದ್ದೀರಾ, ನೀವು ವಿ ಎಗಳಿಗೆ 3-4 ಹಳ್ಳಿಗಳು ಬರುತ್ತೆ, ಫೋನ್ ಮಾಡಿದ್ರೆ ಈ ಹಳ್ಳಿಲಿ ಇದ್ದೀನಿ ಅಂತೀರಿ, ಅಲ್ಲಿ ಫೋನ್ ಮಾಡಿದ್ರೆ ಆ ಹಳ್ಳಿಲಿ ಇರ್ತೀವಿ, ಅಲ್ಲ ನಿಮ್ಮ ಮನೆಯಲ್ಲೇ ವ್ಯವಹಾರಗಳು ನಡೀತವೆ, ನಿಮ್ಮ ಮನೆಗೆ ಬರಬೇಕು ಅವನು,